ರಾಮೋತ್ಸವದಲ್ಲಿ ರಾಮಾಯಣದ ಪಾರಾಯಣವಾಗಲಿಲ್ಲ, ಪೆರುಮಾಳ್ ವಂಶದ ಗುಣಗಾನವಾಯಿತು. ನಮ್ಮ ಆಸ್ತಿನೆಲ್ಲ ನುಂಗಿ ನೀರು ಕುಡಿದ ವಂಶದ ಮಾತ ಎತ್ತಬೇಡಿ. ಅಂದಾಗೆ ನಿಮ್ ಮಗ ಸುಂದರು ಏನ್ ಮಾಡ್ತಿದ್ದಾನೆ? ಅಯ್ಯೋ, ಆ ಕರ್ಮ ಏನ್ ಹೇಳಿ, ಟ್ರ್ಯಾಕ್ಟರ್ ತರ್ತೀನಿ ಅಂತ ಎತ್ತುಗಳನ್ನ ಮಾರ್ದ, ಅದರ ರಿಪೇರಿಗೆ ಜಮೀನ್ ಮಾರ್ದ, ಕೆಟ್ಟು ಪಟ್ಟಣ ಸೇರು ಅಂತ ಹೇಳಿ ಹಳ್ಳಿಯಿಂದ ಈ ಬೆಂಗಳೂರಿಗೆ ಕರ್ಕೊಂಡು ಬಂದು ಬಾಡಿಗೆ ಮನೆಯಲ್ಲಿರೋ ಹಾಗೆ ಮಾಡ್ದ. ಅದೆಲ್ಲ ಗೊತ್ತಿರೋ ವಿಷಯನೇ. ಇಲ್ಲಿಗೇನು ಸೈಕಲ್ ಶಾಪ್ ಇಟ್ಟ ನೋಡಿ, ಅದ್ರ ಲಾಭ. ಹೋಟ್ಲ್ ಇಟ್ಟ ಅದ್ರ ಲಾಭ. ಫೋಟೋ ಸ್ಟುಡಿಯೋ ಇಟ್ಟ ಅದ್ರ ಲಾಭ. ಇದು ಎಲ್ಲ ಮುಗಿದ ಮೇಲೆ ಈಗ ಬಣ್ಣದ ವ್ಯಾಪಾರ ಮಾಡ್ತೀನಿ ಅಂತ ಹೋಗಿದ್ದಾನೆ. ನೋಡ್ಬೇಕಾದ್ರ ಲಾಭನ. ಏನಯ್ಯಾ ಸುಂದ್ರು, ಬಣ್ಣದ ಅಂಗಡಿನೇ ಹೊತ್ಕೊಂಡು ಬಂದಿಯಲ್ಲ? ತಲೆ ಮೇಲೆ ಹೊತ್ಕೊಂಡ್ ಬರ್ತಿದ್ದೆ, ಮಳೆ ಬಂತು, ಬಣ್ಣ ಕರಗಿ ಮೈ ಮೇಲೆ ಹರಿತು. ಅಮ್ಮ, ಈ ಬಣ್ಣದ ವ್ಯಾಪಾರನು ನನಗಾಗ ಬರಲಿಲ್ಲ. ಈಗೊಂದು ಬಳೆ ಅಂಗಡಿ ಇಡೋಣ ಅಂತಿದ್ದೀನಿ, ನಾಳೆ ಒಂದು 5,000 ರೂಪಾಯಿ ಬೇಕು. ನೋಡಿದ್ರ ಅವನ್ ಜೂರತ್ನ. ಅವನೇನ್ ಮಾಡ್ತಾನೆ, ಅವನ್ ಜಾತಕದಲ್ಲಿ ಕುಜಾ ಉಗ್ರವಾಗಿದ್ದಾನೆ, ಹಾಗ ಆಡಿಸ್ತಾನೆ. ಉಗ್ರವಾದ ಗ್ರಹಗಳನ್ನ ಹತೋಟಿಗೆ ತರೋದು ನನಗ್ ಗೊತ್ತಿದೆ. ಹಾಗೆ ಮದುವೆ ಮಾಡಿ ಕೈ ಹಿಡಿದ ಹುಡುಗಿ ಗ್ರಹಗಳು ಅವನ ಗ್ರಹಗಳನ್ನ ಮೆಟ್ಟಿ ನಿಂತು ಬಿಡುತ್ತವೆ. ಒಳ್ಳೆ ಬೆಣ್ಣೆ ಕಾಸಿ ತುಪ್ಪ ಹಾಕಿ ಧುಮ್ ಅಂತ ಸಜ್ಜಿಗೆ ಮಾಡಿದ್ದೀನಿ, ಕೂತ್ಕ ತಿನ್ನುವಂತೆ. ನನ್ಗ ಹಸಿವಿಲ್ಲ. ಹಸಿವಿಲ್ಲ ಅಂದ್ರೆ ಹೇಗಮ್ಮ? ಕೂತ್ಕ ನಾಳೆ ಮತ್ ತಿಂದು ಉಂಡು ಸುಖವಾಗಿ ಬೆಳಿಬೇಕು. ಯಾಕೋ ಅಳ್ತಾ ಇದೀಯಾ? ಅಳ್ತಾ ಇಲ್ಲ, ನಗ್ತಾ ಇದ್ದೀನಿ. ಏಮಾ, ನಾ ಅಲ್ಲಿಗೆ ಬರ್ಲಾ? ಬೇಡ ಬೇಡ, ಮಂಗ ಅಲ್ಲೇ ಇರ್ಬೇಕು, ಅಲ್ಲೇ ಇರು. ನಾ ಮಂಗ ಅಲ್ಲ, ರಂಗ. ಹೇಮಾವತಿ, ನಿನಗೇನಿಷ್ಟ? ನನಗ್ ನೀನ್ ಇಲ್ಲಿಂದ ಹೋಗೋದಿಷ್ಟ. ಅದನ್ನ ನಾ ಕೇಳಿದ್ದು, ನಿನ್ ಲಾಡುನು, ಚಿರೋಟಿನು, ಕುಪ್ಸಾನು, ಸೀರೆನೋ?
ಅದೊಂದು ನನ್ಗಿಷ್ಟ ಇದೆ. ಮತ್ತಿನ್ನೇನಿಷ್ಟ ನಿನಗೆ? ನನ್ಗಿಷ್ಟವಾದ್ದು ಸಂಗೀತ. ಸಂಗೀತ ಸರಿಗೋ ಬದ್ರಿ ಸರ್, ಸರಿಗೋ ಬದ್ರಿ ಸರ್, ಸರಿಗೋ ಬದ್ರಿ ಸರ್, ಸರಿಗೋ. ಆಯುಷ್ಮಾನ್ ಭವ. ಆನಂದು, ನೀನ್ ಬರ್ತೀಯೋ ಇಲ್ವೋ ಅಂತಿದ್ದೆ. ರಾಮನವಮಿಗೆ ಬರದೇ ಇರ್ತೇನೇನಣ್ಣ. ಚಿಕ್ಕಪ್ಪ, ಹೇಮಾ ಚೆನ್ನಾಗಿದೀಯಾ? ಈಗ ಸರಿ ಹೋಯ್ತು. ರಾಮನವಮಿ ದಿವಸ ರಾಮ ಲಕ್ಷ್ಮಣ ಇಬ್ರು ಸೇರಿದ ಹಾಗಾಯ್ತು. ಅಚ್ಚರಿ, ಸೀತಮ್ಮನವರಲ್ಲಿ ತಲೆನೋವು ಅಂತ ಮಲಗಿದ್ದಾರೆ. ಅದು ಗೊತ್ತಿರೋ ವಿಷಯ ತಾನೇ? ಹೇಳಿಗೆ ಕೈ ತುರಿತಾ ಇದೆ. ಅವನಲ್ಲಿ ತಂಡ ಪಿಂಡ, ಹೊತ್ತುಗ ಮೂರು ಸೇರ ಮೆದುಗೋ ದಾಂಡಿಗ, ಗುಂಡಾಡಿ ಗುಂಡ ರಂಗಸ್ವಾಮಿ. ಹೆಣ್ಣನಪ್ಪರಿಗೆ ಜ್ಯೋತಿಷ್ಠರು ನಂಬಿಕಿಲ್ಲ, ಗಂಡನಪ್ಪರಿಗೆ ಜ್ಯೋತಿಷ್ಠರು ಕಣಬಲವಿಲ್ಲ. ಹೆಣ್ಣು ರಾಕ್ಷಸಗಣ ಗಣಕೂಟ ಬರದು, ವೇದ ಕೂಟ ಬರದು. ಆಗ ಸುಳ್ಳು ಜಾತಕ ಸೃಷ್ಟಿ ಮಾಡಿ ಹೊಸ ಲಗ್ನ ಕಟ್ಟಿಸಿ ಕಾಸು ಕಿತ್ಕೊಂಡೆ. ಹೆಂಡ ಸರಾಯಿ ಕುಡಿತಾರಂತೆ, ಅದು ಇದು ನೋಡಕ್ ಹೋಗ್ತಾರಂತೆ. ನೀನ್ ಅಂತ ಹವ್ಯಾಸ ಇಟ್ಕೋಬಾರ್ದಯ್ಯ. ಎಲ್ಲಾದ್ರೂ ಉಂಟೇನಪ್ಪ, ಮನುಷ್ಯ ಪ್ರಾಣ ಬಿಟ್ಟರು ಬಿಡಬಹುದು, ಜಾತಿ ಧರ್ಮ ಸಂಪ್ರದಾಯಗಳನ್ನ ಬಿಡ್ಕೊಡ್ದಯ್ಯ. ಅದನ್ನ ಕಾಪಾಡ್ಕೋ. ಸರಿಯಪ್ಪ ವಾಸು, ದೇವ್ರು ಕೊಟ್ಟಿದ್ದನ್ನ ಹೊತ್ತೊತ್ತಿಗೆ ಸರಿಯಾಗಿ ತಿನ್ನಪ್ಪ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋ. ಸರಿಯಮ್ಮ. ಓ ರಾಮಣ್ಣ, ನೀನ್ ಇಲ್ಲಿ ಸಿಗೋದು ಅಂತಿದ್ದೆ. ಯಾಕಯ್ಯ, ಏನ್ ವಿಷಯ? ಇನ್ನೇನು ಮಾಮೂಲು, ಕಾಲೇಜು ಪ್ರಾರಂಭ ಆಯ್ತು, ಹುಡುಗ ಹೊರಟ್ ನಿಂತಿದ್ದಾನೆ. ಮೊದಲನೇ ತಿಂಗಳ ಫೀಸು ನಿನ್ನ ಅಮೃತ ಹಸ್ತದಿಂದ ಕೊಟ್ರೆ. ಅಪ್ಪ ಏನಿದು? ಚೆಚ್ಚೆ ಬೇಡ ಸ್ವಾಮಿ ಬೇಡ. ಮುಟ್ಟಾಳ, ಹೋದ ವರ್ಷ ಬೇಡ ಅಂದೆ, ಪರೀಕ್ಷೆಯಲ್ಲಿ ಧುಮ್ಕಿ ಹೊಡೆದೆ. ಪೆರುಮಾಳ ಆಶೀರ್ವಾದ ಮಾಡಿಕೊಟ್ರೆ ಸಾಕ್ಷಾತ್ ರಾಮನೇ ಅನುಗ್ರಹ ಮಾಡಿಕೊಟ್ಟ ಹಾಗೆ. ಸರಿ ಸರಿ, ಸ್ನಾನ ಮಾಡಿಕೊಂಡು ಮನೆಗೆ ಬಾ. ನಡಿ ನಡಿ. ಹೇಮಾವತಿ, ಹೇಮಾವತಿ ಚೆನ್ನಾಗಿದೆಯಾ? ಓ ವಾಸನ, ಏನೋ ಇದು ಜುಟ್ಟೋಗಿ ಕ್ರಾಪ್ ಬಂದ್ಬಿಟ್ಟಿದೆ. ಅಲ್ಲೇ ಮೀಸೆ ಬೇರೆ ಬಂದ್ಬಿಟ್ಟಿದೆಯಲ್ಲ. ವಯಸ್ಸಿಗೆ ತಕ್ಕ ಹಾಗೆ ಏನೇನ್ ಬರ್ಬೇಕು ಎಲ್ಲ ಬರುತ್ತೆ. ಹೌದು, ನಿಮ್ ಚಿಕ್ಕಪ್ಪ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ರಾಮೋತ್ಸವ ಮುಗಿತಿದ್ದ ಹಾಗೆ ಗಂಟು ಮುಟ್ಟೆ ಕಟ್ಬಿಟ್ರ? ಇಲ್ಲ, ಇಲ್ಲೇ ಇದ್ದಾರೋ. ಆಶ್ಚರ್ಯವೇ, ಏನ್ ಮಾಡ್ತಾ ಇದಾರೆ? ಶ್ರೀ ಗಣನಾಥ ಸಿಂಧೂರ ವರ್ಣ, ಕರುಣ ಸಾಗರ ಕರಿವದನ, ಲಂಬೋದರ ಲಕುಮಿಕರ, ಅಂಬಾಸು ಅಮರ ವಿನುತ, ಲಂಬೋದರ ಲಕುಮಿಕರ. ಇಲ್ಲೋಡಮ್ಮ, ನಿನ್ ಹೆಸರೇನಮ್ಮ? ಗಾನ ಸರಸ್ವತಿ. ಅಯ್ಯೋ,
ನಿನ್ನ ಹೆಸರೇನಮ್ಮ? ಸಾರ್ಥಕವಾಯಿತು. ಇಲ್ಲಿ ನೋಡಿ, ಇನ್ಮೇಲೆ ಗಾನದ್ವೇಷಿ ನಾದದ್ವೇಷಿ ಅಂತ ಇಟ್ಕೊಳ್ಳಿ. ನೋಡಿ, ನನ್ನನ್ನ ಮೇಷ್ಟ್ರಿಗೆ ಇಷ್ಟ್ರೆ ಅಂತ ಕರಿಬೇಡಿ. ಇಷ್ಟು ದಿವಸದಿಂದ ಹೇಳ್ಕೊಡ್ತಾ ಇದ್ದೀನಿ, ಶ್ರುತಿ ಶುದ್ಧವಾಗಿ ಹಾಡೋಕ್ ಬರಲ್ಲ ನಿಮಗೆ. ಈ ಜನ್ಮದಲ್ಲಿ ನಿಮಗೆ ಸಂಗೀತ ಬರಲ್ಲ, ಹೋಗಿ. ಯಾಕಮ್ಮ ಇಷ್ಟು ಬೇಗ ಬಂದ್ಬಿಟ್ರೆ ನಿಮಗೆ? ಈ ಜನ್ಮದಲ್ಲಿ ಸಂಗೀತ ಬರಲ್ಲ, ಹೋಗಿ ಅಂತ ಕಳಿಸ್ಬಿಟ್ರು. ಕಳಿಸಿಬಿಟ್ನ? ಅವನ್ ಯಾವತ್ತು ಎಲ್ಲಿ ಯಾರು ಸಂಗೀತ ಹೇಳ್ಕೊಟ್ಟಿದ್ದಾನೆ? ರಾಮನವಮಿ ಬರ್ತಾನೆ, ದೀಪಾವಳಿ ಹೊರಟೋಗ್ತಾನೆ. ಸಾಪ ಸಾಕು ಹೊತ್ತಿಗೆ ನೂರ್ ಜನ ಇದ್ರೆ ಪವಮಾನ ಹೇಳೋ ಹೊತ್ತಿಗೆ ಮೂರ್ ಜನ ಇರ್ತಾರೆ. ಅಯ್ಯಯ್ಯೋ, ಸ್ನಾನ ಮಾಡ್ಕೊಂಡು ಶುಚಿರ್ಭೂತನಾಗಿ ಯಾವುದೋ ಒಳ್ಳೆ ಕೆಲ್ಸಕ್ಕೆ ಹೋಗೋಣ ಅಂತಿದ್ದೆ. ನಿಮ್ಮ ದರ್ಶನವಾಯ್ತಲ್ಲ ಕರ್ಮ. ಭಟ್ಟ, ನೀ ಸ್ನಾನ ಮಾಡ್ದಾಗ ಮಾತ್ರ ಮಡಿ, ನನ್ನ ಹೆಸರೇ ಮಡಿ ಹೆಂಗು, ನಾನ್ ಸದಾ ಮಡಿ. ಸರಿ, ದಾರಿ ಬಿಡಿ. ದಾರಿ ಬಿಡೋದಿಲ್ಲ, ನಿನಗೆ ದಾರಿ ಕಾಣಿಸ್ತೀನಿ. ಯಾಕ್ರಮ್ಮ ಇಷ್ಟು ಖಾರು ಆಗಿದ್ದೀರಾ? ರಾತ್ರಿ ಫಳಾರ ಮಾಡಿದ್ರೋ ಇಲ್ವಾ? ರಂಗಸ್ವಾಮಿಗೂ ಹೇಮಾವತಿಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ನಮ್ ಹತ್ರ ಗುಟ್ಟಾಗಿದ್ದ ಹಣ ಎಲ್ಲ ತಳಿಸ್ಕೊಂಡೆ, ಆ ಹುಡುಗಿನ ಬೇರೆಯವ್ರ ಮನೆಗೆ ತಳ್ಳೆ. ಅಮ್ಮ, ಋಣಾನುಬಂಧ ಎಲ್ಲಿತ್ತು ಅಲ್ಲಾಯ್ತು, ಈಗ ನಮ್ ಋಣ ಹೇಗ್ ತಿರುತ್ತೀಯ ಹೇಳು. ನಿಮ್ ಋಣ ಯಾವ್ದಮ್ಮ? ಹೆಣ್ಣು ನಮಗೆ ಸಿಕ್ಕದೆ ಇದ್ಮೇಲೆ ನಾವು ಕೊಟ್ಟಣ ನಮಗೆ ಕೊಡ್ಬೇಕಪ್ಪ, ಕೊಟ್ಬಿಡು. ಮೆಲ್ಲಿಗೆ ಮಾತಾಡ್ರಮ್ಮ, ನಿಮಗೆ ಸಮಯ ಸಂದರ್ಭ ಒಂದು ಗೊತ್ತಾಗೋಲ್ಲ ಅಷ್ಟೇ. ನಾನ್ ಮೆಲ್ಲಿಗೆ ಕಡೆ ಮಾತಾಡ್ತಿರೋದು, ನಮ್ ಹಣಕ್ಕೆ ಹೇಳ್ತೀಯ ಹೇಳು. ನಿಮಗ್ ಹಣ ಬೇಕು, ಹೆಣ್ಣು ಬೇಡ. ಹೆಣ್ಣು? ಯಾವ ಹೆಣ್ಣು ಸರ್? ಅದೆಲ್ಲ ಹೇಳ್ಬೇಕಾದ್ರೆ ತಳ್ಳಬೇಕು ತಾನೇ, ತಳ್ಳಿಸ್ಕೊಳ್ಳಿಯತ್ತೆ. ಎಲ್ಲಿ ಹೆಣ್ಣು, ಯಾರ ಮನೆ ಹೆಣ್ಣು, ಯಾವಾಗ ಆಗತ್ತೆ ಹೇಳೋ. ಒಳ್ಳೆ ಮೂರ್ ತಿಂಗಳು ಹುಟ್ಟಂಗ ಆಡ್ತಾ ಇದ್ದೀರಲ್ಲಮ್ಮ, ಅದೇನು ಅಷ್ಟೊಂದು ಸುಲಭವೇ? ಕಷ್ಟಪಟ್ಟು ಕಣ್ಣಿಗೆ ದುರ್ಬೀನ್ ಹಾಕೊಂಡು ಗಂಡನ್ನ ಹುಡುಕಿ ಕುದುರಿಸೋ ಹೊತ್ತಲ್ವೇ ಇವತ್ತು ಹೇಮಾವತಿ ಅಷ್ಟೊಂದು ಸಂತೋಷವಾಗಿರೋದು.